ಚಿಕ್ಕೋಡಿ ತಾಲೂಕಿನ ಕಾಡಾಪುರ ಗ್ರಾಮದ ಬಹುದಿನಗಳ ಜನರ ಬೇಡಿಕೆಯಾದ ಕಾಡಾಪುರ ಗ್ರಾಮದಿಂದ ಅಂಕ್ಲಿ ಗ್ರಾಮದ ಶಿವಾಲಯದವರೆಗೆ ರಸ್ತೆ ಅಗಲೀಕರಣ ಕಾಮಗಾರಿಗೆ ಸರ್ಕಾರ ಮಂಜೂರಾತಿ ನೀಡಿದೆ. ಕಾಡಾಪುರ ಗ್ರಾಮದ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಸುಮಾರು 4.50 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶ್ ಹುಕ್ಕೇರಿ ಹೇಳಿದರು. ಅವರು ತಾಲೂಕಿನ ಕಾಡಾಪುರ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಬಳಿಕ ಮಾತನಾಡಿ, ಕಾಡಾಪುರ ಗ್ರಾಮದಿಂದ ಅಂಕ್ಲಿ ಗ್ರಾಮದವರೆಗೆ ರಸ್ತೆ ಅಗಲೀಕರಣ ಮಾಡಬೇಕೆಂದು ಜನರು ಮನವಿ ಮಾಡಿದಾಗ ಕೂಡಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಮಂಜೂರು ಪಡೆಯಲಾಗಿದೆ ಎಂದರು. ಕಾಡಾಪುರ ಗ್ರಾಮದಿಂದ ಕೇರೂರು ಕ್ರಾಸ್ವರೆಗೆ ರಸ್ತೆ ಕಾಮಗಾರಿಗೆ 1 ಕೋಟಿ ರೂಪಾಯಿ, ಗ್ರಾಮದ ಹರಜನ ಕೇರಿಯಿಂದ ನಂದಿಕ್ರೋಳಿ ರಸ್ತೆಯವರೆಗೆ 1 ಕೋಟಿ ರೂಪಾಯಿ ಮತ್ತು ಗ್ರಾಮದ ಹಳ್ಳಕ್ಕೆ ಬ್ರಿಡ್ಜ್ ನಿರ್ಮಾಣ ಸೇರಿ ಒಟ್ಟು 4.50 ಕೋಟಿ ರೂಪಾಯಿ ಅನುದಾನ ಮಂಜೂರಾತಿ ಪಡೆದು ಕಾಮಗಾರಿ ಆರಂಭಿಸಲಾಗಿದೆ ಎಂದರು. ಕ್ಷೇತ್ರದ ಜನರ ಬೇಡಿಕೆ ಅನುಗುಣವಾಗಿ ಶಾಸಕ ಗಣೇಶ್ ಹುಕ್ಕೇರಿ ಸರ್ಕಾರದಿಂದ ಅನುದಾನ ಮಂಜೂರು ಪಡೆಯುತ್ತಿದ್ದು ಗ್ರಾಮಸ್ಥರು ಮುಂದೆ ನಿಂತು ಗುಣಮಟ್ಟದ ಕಾಮಗಾರಿ ಮಾಡಿಕೊಳ್ಳಬೇಕು, ಅಧಿಕಾರಿಗಳು ಮೇಲಿಂದ ಮೇಲೆ ಕೆಲಸದಲ್ಲಿ ನಿಗಾವಹಿಸಿ ಕಾಮಗಾರಿಯನ್ನು ಅವಲೋಕಿಸಬೇಕು ಎಂದರು. ಶಿವಾಲಯ ತನಕ ಅಂಕ್ಲಿ ಶಿವಾಲಯ ತನಕ 2 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ರಸ್ತೆ ಅಗಲೀಕರಣ ಮಾಡು, ಏನು ರಸ್ತೆ ಅಗಲೀಕರಣ ಮಾಡೋದು, ಈಗ ಕಾಮಗಾರಿ ಚಾಲು ಐತಿ. ಅದೆಲ್ಲ ಕಾಡಾಪುರದಿಂದ ಕೇರೂರು ಕ್ರಾಸ್ ಅದಕ್ಕೆ 1 ಕೋಟಿ ರೂಪಾಯಿ ಕೊಟ್ಟಿದ್ದೆವು, ಮತ್ತು 3 ಕೋಟಿ ರೂಪಾಯಿ ಕಾಡಾಪುರ ಗ್ರಾಮಕ್ಕೆ ರಸ್ತೆ ಸಲುವಾಗಿ ಕೊಟ್ಟಿದ್ದೆವು, ಅದು ಈಗ 4.5 ಕೋಟಿ ರೂಪಾಯಿ ಕೊಟ್ಟಿದ್ದೆವು. ಒಂದು ಅವ್ರು ಹೇಳಿದ ಪ್ರಕಾರ ಕಾಡಾಪುರ ಹರಿಜನ ಕೇರಿಯಿಂದ ನಂದಿಕೋಳಿ ರಸ್ತೆವರೆಗೆ ನಮ್ಮ ಸದಲ್ಗಾ ಚಿಕ್ಕೋಡಿ ಸೀಮೆವರೆಗೆ 1.5 ಕೋಟಿ ರೂಪಾಯಿ ಶಿಡಿ ಮತ್ತು ರಸ್ತೆ, ಆಮೇಲೆ ಕಾಡಾಪುರ ಗ್ರಾಮದಿಂದ ಶಿವಾಲಯ ಅಂಕಲಿ ಶಿವಾಲಯ ತನಕ 2 ಕೋಟಿ, ಆಮೇಲೆ 1 ಕೋಟಿ ಕಾಡಾಪುರ ಗ್ರಾಮದಿಂದ ಇಲ್ಲಿ ತನಕ, ಅಂದರೆ ಇವೆಲ್ಲ ರಸ್ತೆಗಳು ಮುಗಿದವರು ಈ ಊರಾಗ.